ಭಾರತ ದ್ವೇಷಿಯಾದ ತಂದೆಯ ಕಾರಣದಿಂದ ತನ್ನ ಏಳರ ಹರೆಯದಲ್ಲಿ ಬ್ರಿಟನ್ ತಲುಪಿ ಮುಂದಿನ ಹದಿನಾಲ್ಕು ವರ್ಷಗಳ ಕಾಲ ಅಲ್ಲಿದ್ದು ಅಲ್ಲಿನ ಭಾಷೆಗಳು ಸಾಹಿತ್ಯ ಅವೆಲ್ಲವನ್ನು ಅರಗಿಸಿಕೊಂಡು ಎಲ್ಲದರಲ್ಲಿಯೂ ಪಾಂಡಿತ್ಯವನ್ನು ಪಡೆದು ಮುಂದೆ ಭಾರತದಲ್ಲಿ ಸಶಸ್ತ್ರ ಹೋರಾಟಕ್ಕೆ ಸಮಾಜವನ್ನು ಸಿದ್ಧಗೊಳಿಸಿ ಸಕ್ರಿಯವಾಗಿ ತಾನೂ ಅದರಲ್ಲಿ ಪಾಲ್ಗೊಂಡು ಕೊನೆಗೆ ಆಧ್ಯಾತ್ಮದ ಗಿರಿ ಶಿಖರವನ್ನೇರಿ ಜಗತ್ತಿಗೆ ಹೊಸ ಬೆಳಕನ್ನು ನೀಡಿದ ಮಹಾಪುರುಷ ಯೋಗಿ ಅರವಿಂದರು ಅವರ ಜನ್ಮದಿನ ಹದಿನೈದು ಆಗಸ್ಟ್ ಸಾವಿರದ ಎಂಟುನೂರ ಎಪ್ಪತ್ತೆರಡು ಅರವಿಂದರು ಹುಟ್ಟಿ ಸರಿಯಾಗಿ ಎಪ್ಪತ್ತೈದು ವರ್ಷಗಳು ಆಗುವಾಗ ಅದೇ ದಿನ ಅಂದರೆ ಆಗಸ್ಟ್ ಹದಿನೈದಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅನ್ನುವುದು ಆಕಸ್ಮಿಕ ಅನ್ನುವುದಕ್ಕಿಂತ ಹೆಚ್ಚಿನ ಅರ್ಥವನ್ನು ಕೊಡುತ್ತದೆ ರಾಮಕೃಷ್ಣ ಪರಮಹಂಸರು ಆಗಸ್ಟ್ ಹದಿನೈದರನ್ನೇ ಮಹಾಸಮಾಧಿಯನ್ನು ಪಡೆದರು ಅನ್ನುವಂಥದ್ದು ನೆನಪಿಸಿಕೊಳ್ಬೇಕಾದ ಸಂಗತಿ ಇಂದಿಗೆ ಶ್ರೀ ಅರವಿಂದರ ಜನನವಾಗಿ ನೂರ ಐವತ್ತು ವರ್ಷಗಳು ಪರ್ವತವನ್ನು ಹತ್ತುವಾಗ ಒಂದೊಂದೇ ಹೆಜ್ಜೆ ಹತ್ತುತ್ತಾ ಮೇಲಕ್ಕೇರಬೇಕು ಒಮ್ಮೆಲೆ ಹಾರಿ ನಾನು ಪರ್ವತದ ತುದಿಯನ್ನು ತಲುಪ್ತೇನೆ ಅಂತಂದರೆ ಅದು ಸಾಧ್ಯ ಇಲ್ಲ ಹಾಗಂತ ಹೇಳಿ ಆ ಪರ್ವತದ ಅಗಾಧತೆಯನ್ನು ಕಂಡು ಹೆದರಿ ಹಿಂದಕ್ಕೊಡುವುದು ತರವಲ್ಲ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಏರ್ತಾ ಹೋಗಬೇಕು ಆಯಾಸ ಬೆವರು ಅದು ಸಹಜ ಆದರೆ ಆ ಎತ್ತರದಲ್ಲಿ ಬೀಸುವ ತಂಪಾದ ಗಾಳಿ ಕಣ್ಮನ ತಣಿಸುವ ಪ್ರಕೃತಿ ಬೆಟ್ಟ ಹತ್ತಿದ ಸಾರ್ಥಕತೆಯನ್ನು ಅನುಭವಕ್ಕೆ ತರ್ತದೆ ಅಪರಿಮಿತ ಆನಂದದ ಅನುಭವ ಉಂಟಾಗ್ತದೆ ಶ್ರಮದ ಮೂಲದಲ್ಲಿಯೇ ಆನಂದದ ಅನುಭವ ಅಡಗಿದೆ ಎಂಬುದನ್ನು ಇದು ತೋರಿಸ್ತದೆ ಈ ಸತ್ಯವನ್ನು ಕಂಡುಕೊಳ್ಳುವಂಥವರು ಮಹಾಪುರುಷರು ಅಂತನಿಸ್ಕೊಳ್ತಾರೆ ಎಲ್ಲ ಮಹಾಪುರುಷರ ಜೀವನವನ್ನು ನೋಡ್ತಾ ಹೋದರೆ ಅವರು ಹಂತ ಹಂತವಾಗಿ ಹೇಗೆ ತಮ್ಮ ಗುರಿಯ ಕಡೆಗೆ ಸಾಗಿದ್ರು ಎಂಬುದನ್ನು ನಾವು ಕಂಡುಕೊಳ್ಳಬಹುದು ಯೋಗಿ ಅರವಿಂದರ ಜೀವನ ಅದಕ್ಕೊಂದು ಉತ್ಕೃಷ್ಟ ನಿದರ್ಶನ ಇಲಿಗಳಂತೆ ಬಂದು ವ್ಯಾಪಾರ ಪ್ರಾರಂಭ ಮಾಡಿದ ಪಾಶ್ಚಾತ್ಯರು ಹುಲಿಗಳಂತೆ ಕೊಬ್ಬಿ ದೊರೆಗಳಾದರು ಮೊದಲು ಅಲ್ಲೊಂದು ಇಲ್ಲೊಂದು ಠಾಣೆಗಳನ್ನು ಕಟ್ಟಿಕೊಂಡಿದ್ದವರು ಕ್ರಮೇಣ ಜಾಗಗಳನ್ನು ವಿಸ್ತರಿಸಿ ನಗರಗಳನ್ನು ಕಟ್ಟಿಕೊಂಡರು ಅವುಗಳ ಸುತ್ತ ಆತ್ಮರಕ್ಷಣೆಯ ನೆವದಿಂದ ಕೋಟೆ ಕೊತ್ತಳಗಳನ್ನು ನಿರ್ಮಿಸಿದರು ಇಲ್ಲಿ ಅಂಥ ಕೆಲಸದಲ್ಲಿ ತೊಡಗಿದ್ದ ಅರಸ ನವಾಬರ ಪಿತೂರಿಗಳಲ್ಲಿ ತಲೆ ಹಾಕಿದರು ಒಡೆದು ಆಳುವ ನೀತಿಯಿಂದ ದೇಶೀಯ ಅರಸರನ್ನು ಕೋತಿಗಳಂತೆ ಆಡಿಸಿದರು ಅವರಿಗೊಮ್ಮೆ ಇವರಿಗೊಮ್ಮೆ ನೆರವು ನೀಡುವ ನೆಪದಲ್ಲಿ ಇಬ್ಬರಿಂದಲೂ ಪ್ರತಿಫಲ ಪ್ರಯೋಜನ ಪಡೆದರು ಇಬ್ಬರಿಗೂ ವೈಷಮ್ಯ ವೃದ್ಧಿಯಾಗುವಂತೆ ಕುಟಿಲೋಪಾಯಗಳನ್ನು ಮಾಡುತ್ತಾರೆ ರಾಜ್ಯ ಸಂಪಾದನೆ ಮಾಡುತ್ತಾರೆ ಅದನ್ನು ವಿಸ್ತರಣೆ ಮಾಡುತ್ತಾರೆ ಭಾರತದ ಭೂಪಟವೆಲ್ಲ ಕೆಂಪು ಬಣ್ಣದಿಂದ ತುಂಬಿಹೋಯಿತು ಸಮಾಜದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ರಂಗಗಳಲ್ಲಿ ವಿಷಮತೆ ತಾನೇ ತಾನಾಗಿತ್ತು ಒಂದು ಕಡೆಯಲ್ಲಿ ಅಸ್ಪೃಶ್ಯತೆ ಇನ್ನೊಂದು ಕಡೆ ವರ್ಣ ವ್ಯವಸ್ಥೆ ಮತ್ತು ಅದರೊಳಗಿನ ನೂರಾರು ಜಾತಿಗಳು ಉಕ್ಕಿನ ಕೋಟೆಗಳಾಗಿ ಸಮಾಜವನ್ನು ಹೋಳು ಹೋಳು ಮಾಡಿದ್ದವು ಧರ್ಮದ ಹೆಸರಿನಲ್ಲಿ ಮೂಢನಂಬಿಕೆಗಳು ತಾಂಡವ್ವಾಡ್ತಾ ಇದ್ದವು ಸ್ತ್ರೀಯರು ಧರ್ಮದಿಂದ ವಂಚಿತರಾಗಿದ್ದರು ವಿಧವೆಯರ ಗೋಳಂತೂ ಹೇಳತ್ತಿರೋದು ಅಲ್ಲಲ್ಲಿ ಇನ್ನೂ ಸತಿಸಾಗಮನ ಪದ್ಧತಿ ರೂಢಿಯಲ್ಲಿತ್ತು ಭಾರತದಲ್ಲಿ ಧಾರ್ಮಿಕ ಸಾಮಾಜಿಕ ಹಾಗೂ ರಾಜಕೀಯ ರಂಗಗಳಲ್ಲಿ ಈ ರೀತಿಯ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿದ್ದ ಇಂತಹ ಸಂದರ್ಭದಲ್ಲಿ ಯೋಗಿ ಅರವಿಂದರ ಜನನವಾಗ್ತದೆ ಪರಮನಾಸ್ತಿಕ ಭಾರತೀಯ ವಾದುದನ್ನೆಲ್ಲವನ್ನು ವಿರೋಧಿಸುವ ಮತ್ತು ಆಂಗ್ಲ ಜೀವನ ಪದ್ಧತಿಯ ಸರ್ವಶ್ರೇಷ್ಠ ಅಂತ ಭಾವಿಸುವ ಶ್ರೀ ಕೃಷ್ಣಧನ ಘೋಷ್ ಅರವಿಂದರ ತಂದೆ ಸ್ವತಃ ಕಥೆ ನಾಟಕಗಳನ್ನು ಬರೆಯುತ್ತಾ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದ ಸ್ವರ್ಣಲತಾ ದೇವಿ ಅರವಿಂದರ ತಾಯಿ ತಂದೆ ಕೃಷ್ಣಧನ ಘೋಷರ ಆಂಗ್ಲ ವ್ಯಾಮೋಹ ತುತ್ತ ತುದಿಯಲ್ಲಿತ್ತು ಸಂಪೂರ್ಣ ಆಂಗ್ಲ ವಾತಾವರಣದಲ್ಲಿಯೇ ಮಕ್ಕಳನ್ನು ಬೆಳೆಸಬೇಕೆಂಬ ಹಠ ಬಂಗಾಳಿ ಭಾಷೆಯ ಒಂದಕ್ಷರವು ಮಕ್ಕಳ ಕಿವಿಯ ಮೇಲೆ ಬೀಳದಂತೆ ಕಟ್ಟೆಚ್ಚರ ವಹಿಸಿದ್ದರು ಮಾತ್ರವಲ್ಲ ಅರವಿಂದೋ ಆಕ್ರಾಯ್ಡ್ ಎಮ್ಯಾನ್ವೆಲ್ ಬರೀಂದ್ರ ಘೋಷರಿಗೆ ಅರವಿಂದರ ತಮ್ಮನಿಗೆ ಇಟ್ಟಂಥ ಹೆಸರು ಅರವಿಂದರ ಹೆಸರಿನ ಜೊತೆ ಆಕ್ರಾಯಿಡ್ ಅಂತ ಒಂದು ಶಬ್ದವನ್ನು ಸೇರಿಸ್ತಾರೆ ಮುಂತಾಗಿ ಮಕ್ಕಳ ಹೆಸರಿನಲ್ಲಿಯೂ ಆಂಗ್ಲ ತತ್ವವನ್ನು ತುಂಬಿದ್ದರು ಹೆಸರಿನ ಜೊತೆಗೆ ಮಕ್ಕಳ ಉಸಿರು ಆಂಗ್ಲರದ್ದೇ ಆಗಿಸಬೇಕೆಂಬ ಹುಚ್ಚುತನ ಹೆಚ್ಚಾಯಿತು ಭಾರತದ ಜೊತೆ ಮಕ್ಕಳ ಸಂಪರ್ಕವನ್ನು ಸಂಪೂರ್ಣ ಕಡಿದು ಹಾಕುವ ಉದ್ದೇಶದಿಂದ ಇಂಗ್ಲೆಂಡಿಗೆ ಕರೆದುಕೊಂಡು ಬಂದರು ತಂದೆ ಈ ವಿಚಿತ್ರ ಹಠದ ಪರಿಣಾಮ ಅರವಿಂದರು ಏಳು ವರ್ಷದ ಪುಟ್ಟ ಮಗು ಇರುವಾಗಲೇ ತಾಯಿನಾಡನ್ನು ತೊರೆದು ಪರದೇಶದಲ್ಲಿ ಬೆಳೆಯುವಂತಾಯಿತು ತನ್ನ ಮಕ್ಕಳು ಮತ್ತು ಭಾರತದ ನಡುವೆ ಕೃಷ್ಣಧನ ಘೋಷ್ ಅದೆಷ್ಟೇ ದೊಡ್ಡ ಗೋಡೆಯನ್ನು ಕಟ್ಟಿದರೂ ಫಲಿತಾಂಶ ಅವರ ಆಶಯದ ವಿರುದ್ಧವಾಗಿಯೇ ನಡೆಯಿತು ಅರವಿಂದರ ಅಜ್ಜ ಅಂದರೆ ಅವರ ತಾಯಿಯ ತಂದೆ ಶ್ರೀ ರಾಜನಾರಾಯಣ ಬೋಸ್ ಮಹಾನ್ ವೇದಂತಿಯಾಗಿದ್ದರು ಅವರ ಪ್ರಭಾವ ಅಗೋಚರವಾಗಿ ಅರವಿಂದರೊಳಗೆ ಎಂದೋ ಸೇರಿ ಹೋಗಿತ್ತು ಪರದೇಶದಲ್ಲಿ ಅರವಿಂದರಿಗೆ ಪಾಠ ಪ್ರಾರಂಭ ಆಯಿತು ಸ್ವಲ್ಪ ಕಾಲದಲ್ಲೇ ಆ ಪುಟ್ಟಪ್ರಾಯದಲ್ಲೂ ಅರವಿಂದರಲ್ಲಿರುವ ಮೇಧಾವಿತನವನ್ನು ಎಲ್ಲರೂ ಗಮನಿಸುವಂತಾಯಿತು ಅರವಿಂದರಿಗೆ ಪಾಠ ಹೇಳಿಕೊಡ್ತಾ ಇದ್ದಂಥ ವಿಲಿಯಮ್ ಡ್ರೂಯೆಟ್ ಇಂಗ್ಲೀಷ್ ಭಾಷೆಯ ಜೊತೆಗೆ ಲ್ಯಾಟಿನ್ ಹಾಗೂ ಫ್ರೆಂಚ್ ಭಾಷೆಯಲ್ಲೂ ಅಪಾರ ಅನುಭವವನ್ನು ಹೊಂದಿದ್ದರು ಹಾಗಾಗಿ ಅರವಿಂದರು ಇಂಗ್ಲೀಷ್ ಹಾಗೂ ಲ್ಯಾಟಿನ್ ಭಾಷೆಗಳಲ್ಲಿ ಅಗಾಧ ಪಾಂಡಿತ್ಯವನ್ನು ಪಡೆಯಲು ಅದು ತಳಹದಿಯಾಯಿತು ಬಾಲಕ ಅರವಿಂದ ಆಗಲೇ ಶೇಕ್ಸ್ಪಿಯರ್ ಶೆಲ್ಲಿ ಕೀಟ್ಸ್ ಮುಂತಾದ ಎಲ್ಲ ಇಂಗ್ಲೀಷ್ ಕವಿಗಳನ್ನು ಓದಿಕೊಂಡಿದ್ದರು ಅವರ ವಯಸ್ಸಿನ ಮಕ್ಕಳು ಆಟವಾಡ್ತಾ ಇದ್ರೆ ಆತ ಮಹಾವ್ಯಕ್ತಿಗಳ ಮಾನಸ ಲೋಕದಲ್ಲಿ ಆಟವಾಡ್ತಾ ಇದ್ದ ಇಂಗ್ಲಿಷ್ ಹಾಗೂ ಲ್ಯಾಟಿನ್ ಭಾಷೆಗಳಲ್ಲಿ ಕಾವ್ಯ ರಚನೆ ಅರವಿಂದನಿಗೆ ಬಾಲ್ಯದ ಆಟವಾಯಿತು ಮುಂದೆ ಸೈಂಟ್ ಪಾಲ್ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದ ಡಾಕ್ಟರ್ ವಾಕರ್ರಿಂದ ಗ್ರೀಕ್ ಭಾಷೆಯನ್ನು ಕರಗತ ಮಾಡಿಕೊಂಡ್ರು ಫ್ರೆಂಚ್ ಭಾಷೆಯನ್ನಂತೂ ಶಾಲೆಯಲ್ಲಿ ಕಲಿಯಲೇಬೇಕಾದ್ದರಿಂದ ಈ ಎರಡೂ ಭಾಷೆಗಳಲ್ಲಿ ತಮ್ಮ ಪ್ರಭುತ್ವ ಮೆರೆದರು ಹಾಗಾಗಿ ಅವರ ಸಾಹಿತ್ಯ ದಿಗಂತ ಇನ್ನೂ ವಿಸ್ತಾರವಾಯಿತು ಸಾಹಿತ್ಯ ಮಾತ್ರವಲ್ಲದೆ ಇತಿಹಾಸದಲ್ಲೂ ಅಪಾರ ಆಸಕ್ತಿ ಇದ್ದ ಅರವಿಂದರು ಆಧುನಿಕ ಮತ್ತು ಮಧ್ಯಕಾಲೀನ ಯುರೋಪ್ ಖಂಡದ ಚರಿತ್ರೆಯನ್ನು ಆಳವಾಗಿ ಅಧ್ಯಯನ ಮಾಡುತ್ತಾರೆ ಅಧ್ಯಯನ ಅನುಭವಗಳು ಹೆಚ್ಚಿದಂತೆ ಸಾಹಿತ್ಯ ಸೃಷ್ಟಿಯು ಹೆಚ್ಚು ಸತ್ವಶಾಲಿಯಾಗುತ್ತಾ ಸಾಗಿತು ಆ ವಯಸ್ಸಿನಲ್ಲೇ ಗ್ರೀಕ್ ಲ್ಯಾಟಿನ್ನ ಮಹಾಕಾವ್ಯಗಳನ್ನು ಕಲೆ ಸಂಸ್ಕೃತಿಗಳನ್ನು ಓದಿ ಅರಗಿಸಿಕೊಂಡಿದ್ದನ್ನು ನೋಡಿದರೆ ಅವರಲ್ಲಾಗಲೇ ಸುಪ್ತವಾಗಿದ್ದ ಯೋಗ ಶಕ್ತಿಯ ಪ್ರಭಾವವನ್ನು ಸ್ಪಷ್ಟವಾಗಿ ಗುರುತಿಸಬಹುದಾಗಿತ್ತು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಇಂಡಿಯನ್ ಸಿವಿಲ್ ಸರ್ವೀಸ್ ಐ ಸಿ ಎಸ್ ಪರೀಕ್ಷೆಯಲ್ಲಿ ಉತ್ತಮ ದರ್ಜೆಯಲ್ಲಿ ತೇರುಗಡೆ ಹೊಂದಿದರೂ ಫಲ ದೊರಕಿಸಿಕೊಳ್ಳಿಲ್ಲ ಆ ಕಾಲದಲ್ಲಿ ಐ ಸಿ ಎಸ್ ಪದವಿ ಗಳಿಸುವುದೆಂದರೆ ದೇವಲೋಕವನ್ನೇ ಬಳುವಳಿಯಾಗಿ ಪಡೆದಂಥ ಮಹತ್ಸಾಧನೆ ಅದು ದಾಸ್ಯದ ಮದಿರೆ ಕುಡಿದಿದ್ದ ಭಾರತದಲ್ಲಿ ಐ ಅಧಿಕಾರಿಗಳೆಂದರೆ ಸಾಕ್ಷಾತ್ ದೇವತೆಗಳೇ ಆಗಿದ್ದರು ಆ ಹುದ್ದೆಯ ಸುತ್ತ ಇದ್ದ ಹಣ ಅಧಿಕಾರ ದರ್ಪ ಮತ್ತು ಇತರ ಸುಖ ಸೌಲಭ್ಯಗಳ ವೈಭವಗಳಿಗೆ ಮಾರು ಹೋಗಿ ತಮ್ಮ ಮಗನೂ ಐ ಸಿ ಎಸ್ ಅಧಿಕಾರಿ ಆಗುವ ಕನಸನ್ನ ಕೃಷ್ಣಧನ ಘೋಷ್ ಕಂಡಿದ್ದರು ಆದರೆ ಅರವಿಂದರಲ್ಲಿ ಆದ ಬದಲಾವಣೆ ಈ ಅಧಿಕಾರದ ಆಸೆಯಿಂದ ಅವರನ್ನು ದೂರ ದೂರಕ್ಕೆ ಒಯ್ತಾ ಇತ್ತು ಆ ಅಂತರಂಗದ ಕರೆಗೆ ಓಗೊಟ್ಟು ಅವರನ್ನು ಹೊರಗಿನ ಎಲ್ಲ ಒತ್ತಡಗಳನ್ನು ಬದಿಗಿಟ್ಟು ಐ ಸಿ ಎಸ್ ಪದವಿಯನ್ನು ಕೈಬಿಡಲು ನಿರ್ಧರಿಸ್ತಾರೆ ಅರವಿಂದರು ಐ ಸಿ ಎಸ್ ಸಂಪೂರ್ಣವಾದರೆ ಬ್ರಿಟಿಷರಿಂದ ಕೂಲಿಯನ್ನು ಪಡೆದು ಕುದುರೆಯ ಮೇಲೆ ತಿರುಗಾಡ್ತಾ ನನ್ನದೇ ದೇಶದ ಜನರನ್ನು ತುಚ್ಛವಾಗಿ ಕಾಣುವ ಆ ಹುದ್ದೆಯನ್ನು ಅರವಿಂದರ ಮನಸ್ಸು ಒಪ್ಪಲಿಲ್ಲ ಅದಕ್ಕಾಗಿ ಐ ಸಿ ಎಸ್ ಪರೀಕ್ಷೆಯ ಕೊನೆಯಲ್ಲಿ ಕುದುರೆ ಸವಾರಿಯ ಪರೀಕ್ಷೆಗೆ ಹೋಗದೆ ತಪ್ಪಿಸಿಕೊಂಡರು ನಾಲ್ಕು ಬಾರಿ ಅವಕಾಶ ಕೊಟ್ಟಾಗಲೂ ಅರವಿಂದರು ಪರೀಕ್ಷೆಗೆ ಹಾಜರಾಗದೆ ಲಂಡನ್ನಿನ ಬೀದಿಗಳಲ್ಲಿ ತಿರುಗುತ್ತಾ ಕಾಲ ಕಳೆದರು ತನ್ನನ್ನು ಆ ಪದವಿಯಿಂದ ತಿರಸ್ಕರಿಸಬೇಕೆಂಬುದೇ ಅವರ ಅಪೇಕ್ಷೆಯಾಗಿತ್ತು ಅದು ಈಡೇರಿದಾಗ ಹೊರಲಾಗದ ಹೊರೆಯನ್ನು ಇಳಿಸಿದಂತೆ ಸಮಾಧಾನಪಟ್ಟರು ಎಷ್ಟೇ ಸುಖದ ಸುಪ್ಪತ್ತಿಗೆಯಲ್ಲಿ ಮುಚ್ಚಿಟ್ಟರೂ ಸಿದ್ಧಾರ್ಥ ಬುದ್ಧನಾಗುವುದನ್ನು ಹೇಗೆ ತಪ್ಪಿಸಲಾಗಲಿಲ್ಲವೋ ಹಾಗೆ ಭಾರತದಿಂದ ಬೇರ್ಪಡಿಸಿ ಪರಕೀಯ ಸಂಸ್ಕೃತಿಯಲ್ಲಿ ಅರವಿಂದರನ್ನು ಅದ್ದಿ ಅದ್ದಿ ತೆಗೆದರೂ ಕೊನೆಗೂ ಅಲ್ಲಿ ಬೆಳಗಿದುದು ಸಂಸ್ಕಾರ ರೂಪವಾಗಿದ್ದ ಭಾರತೀಯ ಬಣ್ಣವೇ ಅಪರೂಪಕ್ಕೆ ಸಿಕ್ಕ ಬೆಂಗಾಲಿ ಪತ್ರಿಕೆಯೊಂದರಲ್ಲಿ ಪ್ರಸ್ತುತವಾಗಿ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಸಿಕ್ಕಿ ನರಳುತ್ತಿರುವ ಭಾರತೀಯರ ಪರಿಸ್ಥಿತಿಯನ್ನು ಓದಿ ಅರವಿಂದರ ಮನಸ್ಸು ಅವಿಶ್ರಾಂತವಾಯಿತು ತಾಯ್ನಾಡಿನಿಂದ ಅದರ ಸಾಂಸ್ಕೃತಿಕ ಪ್ರಭಾವದಿಂದ ಸಾವಿರಾರು ಮೈಲಿಗಳ ದೂರದಲ್ಲಿದ್ದ ಅವರ ಮನಸ್ಸು ಭಾರತದ ಕಡೆಗೆ ಇತ್ತು ಗುಪ್ತಗಾಮಿನಿಯಂತೆ ಅವರೊಳಗೆ ನಿಗೂಢವಾಗಿ ಪ್ರವಹಿಸುತ್ತಿದ್ದ ಭಾರತೀಯತ್ವ ಪೊರೆಯನ್ನು ಹರಿದು ಹೊರಬರಲು ಕಾಣದ ಕೈಯೊಂದು ಸಹಕರಿಸತೊಡಗಿತ್ತು